ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮಗೆಲ್ಲ ಕೇಳೋರು ಒಂದೇ ಎಲ್ಲ ಕಸ್ಟಮರ್ಸು ಕೇಳೋದು ಒಂದೇ ಕ್ವಶನ್ನು ಸರ್ ನಾನು ಸ್ಟಾಕ್ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇರುತ್ತಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದಾಗತ್ತಾ ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಕಳ್ಕೋತಾರೆ ಅಂತ ಹೌದಾ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಾಳ ಲಾಭ ಆಗುತ್ತ ಅಂತ ಹೌದಾ ಇದು ಮಾಡಬೇಕಾ ಬೇಡ ಅಂತ ಹೇಳಿ ಸೊ ಈ ಸ್ಟಾಕ್ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಸಾಮಾನ್ಯವಾಗಿ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಥವಾ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ದುಡ್ಡನ್ನು ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಬೇಸಸ್ ಮೇಲೆ ನಿಮಗೆ ರಿಟರ್ನ್ಸ್ ಕೊಡ್ತಾರೆ ಅವರು ಯಾಕೆ ಹೀಗೆ ಈ ಥರದ ಆಪ್ಷನ್ಸ್ಗಳಿದ್ದಾವೆ ಅಂದರೆ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಎಲ್ಲರೂ ಡೈರೆಕ್ಟಾಗಿ ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕೆ ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗುತ್ತೆ ನಮ್ಗೆ ಅದ್ರ ಬಗ್ಗೆ ಪಾಂಡಿತ್ಯ ಇರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ನಾವೇ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಅದ್ರ ಬಗ್ಗೆ ಪಿ ಎಚ್ ಡಿ ಮಾಡಬೇಕು ಅಷ್ಟು ಇನ್ಫಾರ್ಮೇಷನ್ ಬೇಕಾಗುತ್ತೆ ಸುಮ್ಮ ಸುಮ್ಮನೆ ಮಾಡೋಕ್ಕೆ ಹೋಗ್ಬಿಟ್ರೆ ನೀವು ದುಡ್ಡು ಕಳ್ಕೊತೀರಿ ಹಾಗಾಗಿ ನೀವು ಯೂನಿಟ್ ಯೂನಿಟ್ ಇನ್ಶೂರೆನ್ಸ್ ಪ್ಲಾನ್ಸು ಅಥವಾ ಮ್ಯೂಚುವಲ್ ಫಂಡ್ ಥ್ರೂ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಳ್ಳೆ ರೆಪ್ಯೂಟೆಡ್ ಫಂಡ್ ಮ್ಯಾನೇಜರ್ಸು ಅಥವಾ ಎಕ್ಸ್ಪೀರಿಯೆನ್ಸ್ಡ್ ಫಂಡ್ ಮ್ಯಾನೇಜರ್ಸು ನಿಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡ್ತಾರೆ ಸೊ ಅದು ಒಳ್ಳೆಯ ಆಪ್ಷನ್ ಆದರೆ ಯಾರ್ಯಾರು ಮಾಡಬೇಕಿದನ್ನು ಇದು ಮಾಡಬೇಕಾ ಬೇಡವಾ ನೀವೀಗ ಸ್ಟಾಕ್ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ನಾನು ಇವತ್ತು ಇನ್ವೆಸ್ಟ್ ಮಾಡ್ತೀನಿ ಇನ್ನೊಂದು ತಿಂಗಳು ಬಿಟ್ಟು ನಂಗೆ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಬೇಕು ಆ ಥರದ್ದೆಲ್ಲ ದುರಾಸೆ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ನೀವು ಒಂದು ವೇಳೆ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಮಾಡಬೇಕು ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಿಮ್ಗಲ್ಲ ಅಲ್ಲ ಸ್ಟಾಕ್ ಮಾರ್ಕೆಟ್ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನೀವು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ನಿಮ್ಗೆ ದುಡ್ಡು ಬೇಕು ಆ ಟೈಮಲ್ಲಿ ಮಾಡಬೇಕು ಅಟ್ಲೀಸ್ಟ್ ಒಂದೆರಡು ವರ್ಷಕ್ಕಾದರೂ ನೀವು ಬಹಳ ಶಾರ್ಟ್ ಟೈಮ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಯಾಕೆಂದ್ರೆ ಈಗ ನೋಡಿ ನಮ್ಮ ಸ್ಟಾಕ್ ಮಾರ್ಕೆಟು ಈಗ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಸೊ ನೀವೀಗ ಡೈರೆಕ್ಟ್ ಆಗಿ ಈಗ ಯಾವುದೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡುವಾಗ ಈಗ ನನಗೆ ಇನ್ನು ಆರು ತಿಂಗಳು ದುಡ್ಡು ಬೇಕು ಅಂತ ಇನ್ವೆಸ್ಟ್ ಮಾಡಿಬಿಟ್ಟು ಆರು ತಿಂಗಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಸ್ಟಾಕ್ ಮಾರ್ಕೆಟ್ ಇವತ್ತು ಯಾವ ಪರಿ ಚೇಂಜ್ ಆಗುತ್ತೆ ಅಂದರೆ ಒಂದು ವೇಳೆ ಹೊಸ ರೂಲ್ ಬರುತ್ತೆ ಸರ್ಕಾರದಿಂದ ಹೊಸ ಕಾನೂನು ಬರುತ್ತೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗ್ಬೋದು ಏಳುಬೋದು ನೀವು ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಸಡನ್ನಾಗಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕಡಿಮೆ ಆಗಿಬಿಟ್ರೆ ನಿಮಗೆ ಲಾಸ್ ಆಗೋಗುತ್ತೆ ನೀವು ಹಾಕಿರೋ ದುಡ್ಡು ವಾಪಸ್ ಬರೋಲ್ಲ ಅದೇ ನೀವು ಲಾಂಗ್ ಟರ್ಮಿಗೆ ಹಾಕಿದರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸೊ ಸ್ಟಾಕ್ ಮಾರ್ಕೆಟು ನೀವು ಹಿಸ್ಟಾರಿಕಲಿ ನೋಡಿದ್ರೆ ನೀವು ನಾನು ನಿಮಗೆ ಹಿಂದೊಂದೇ ಹಿಂದ್ ಹಿಂದೊಮ್ಮೆ ಹೇಳಿದ್ದೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಸೆನ್ಸೆಕ್ಸನ್ನು ಶುರು ಮಾಡಿದ್ರು ಶುರು ಮಾಡಿದ್ದು ಬರೀ ನೂರು ರೂಪಾಯಿಗೆ ಇವತ್ತು ಅದೇ ಸೆನ್ಸೆಕ್ಸು ಸುಮಾರು ಮೂವತ್ತೇಳು ಮೂವತ್ತೆಂಟು ಸಾವಿರದಲ್ಲಿ ಹೋಗ್ತಾ ಇದೆ ಅಂದರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಈಗ ಎಷ್ಟು ವರ್ಷ ಆಯಿತು ಸುಮಾರು ಮೂವತ್ತು ವರ್ಷ ಅಲ್ವಾ ಮೂವತ್ತು ವರ್ಷದಲ್ಲಿ ನಲವತ್ತು ವರ್ಷದಲ್ಲಿ ಅದು ನೂರು ರೂಪಾಯಿ ಮೂವತ್ತೆಂಟು ಸಾವಿರ ಆಗಿದೆ ಅಂದರೆ ನೀವು ಯೋಚನೆ ಮಾಡಿ ಯಾವ ರೀತಿಯ ರಿಟರ್ನ್ಸ್ ಬರುತ್ತೆ ಅಂತ ಪ್ರತಿ ನೂರು ರೂಪಾಯಿ ಮೂವತ್ತೆಂಟು ಸಾವಿರ ಆಗಿದೆ ಈ ರೀತಿಯ ರಿಟರ್ನ್ಸ್ ನಿಮಗೆ ಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಸಾಧ್ಯ ಹಾಗಂತ ಹೇಳಿ ನೀವು ಆರು ತಿಂಗಳಿಗೋ ವರ್ಷಕ್ಕೂ ಹಾಕಿದರೆ ಈ ಥರದ ಪ್ರಾಫಿಟ್ ಬರೋಲ್ಲ ಕಾಯ್ಬೇಕಾಗತ್ತೆ ಅದ್ರ ಗಟ್ಟುಗಳಿರುತ್ತೆ ಆ ಗಟ್ಟುಗಳು ದಾಟಿದಾಗ ಮಾತ್ರ ಬರುತ್ತೆ ಸೊ ನೀವು ಅದಕ್ಕೆ ಕಾಯಬೇಕಾಗತ್ತೆ ಸೊ ಹಾಗಾಗಿ ನೀವು ಒಂದು ವೇಳೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇರೋದು ಮೂರು ತಿಂಗಳು ಆರು ತಿಂಗಳಿಗೆ ಅಂದರೆ ಮಾಡೋಕ್ಕೆ ಹೋಗಬೇಡಿ ಅವಾಗ ಲಾಸ್ ಆಗುತ್ತೆ ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮಿಗೆ ಅಂದರೆ ಇಟ್ ಈಸ್ ಅ ರೈಟ್ ಆಪ್ಷನ್ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಎಷ್ಟು ನಾನು ಹೇಳೋದು ಡೈರೆಕ್ಟ್ ಇಕ್ವಿಟೀಸ್ ಅಲ್ಲ ಮಾರ್ಕೆಟ್ ಲಿಂಕ್ಡ್ ಆಪ್ಷನ್ಸ್ ಅಂದರೆ ಸ್ಟಾಕ್ ಮಾರ್ಕೆಟ್ನ ಗ್ರೋತಿನ ಬೆನಿಫಿಟ್ನ ತಗೊಂಡು ನಿಮಗೆ ಹೈ ರಿಟರ್ನ್ಸ್ ಕೊಡಬೇಕು ಕೊಡ್ಬೋದಾದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಯಾವ್ಯಾವು ಅದನ್ನು ಹೇಗೆ ಚೂಸ್ ಮಾಡಬೇಕು ಅನ್ನೋದನ್ನ ಮುಂದಿನ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ ಬಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾರೋ ಹೇಳಿದ್ರು ಬೆಳಿಗ್ಗೆ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಮಧ್ಯಾಹ್ನಕ್ಕೆ ದುಡ್ಡು ಸಿಗುತ್ತೆ ಅಂದರೆ ದಯವಿಟ್ಟು ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಹಾಗೆ ಮಾಡಿದರೆ ದುಡ್ಡು ಕಳ್ಕೊತೀರಿ ನಿಮ್ಗೆ ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರು ಯಾರೇ ಬಂದುಬಿಟ್ಟು ನಿಮ್ಮನ್ನ ಪ್ರೆಷರ್ ಹಾಕಿ ಮಾಡುವಂತ ಹೇಳಿದ್ರು ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೂ ಮೊದಲು ದಯವಿಟ್ಟು ಇಂಡಿಯನ್ ಮನಿ ಡಾಟ್ ಕಾಮ್ ಹೆಲ್ಪ್ಲೈನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಮ್ಮ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪ್ ಲೋನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡಿ ಸರಿಯಾದ ಮಾರ್ಗದರ್ಶನ ಕೊಡ್ತೀವಿ ಅದ್ರ ಬೇಸಸ್ಸಿನ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲಾಂದರೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಕಳ್ಕೊಬೋ ಬ ಕಳ್ಕೊಬೋ ಬೇಕಾಗ್ಬೋದು ಆಮೇಲೆ ನಿಮಗೆ ಬೇರೆ ಥರದ ಲೋನ್ಸ್ ಬೇಕಾಗಿದ್ದರೆ ಇನ್ಶೂರೆನ್ಸು ಅಥವಾ ಬೇರೆ ಪರ್ಸ್ನಲ್ ಲೋನ್ ಹೋಮ್ ಲೋನ್ ಕಾರ್ ಲೋನ್ ಏನೇ ಲೋನ್ಸ್ ಬೇಕಾಗಿದ್ದರೂ ಕೂಡ ನಮ್ಮ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ನಾನು ನಿಮಗೆ ನಾಳೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ